ನಮಸ್ಕಾರ ಸ್ನೇಹಿತರೆ, ಕನ್ನಡದ ಸ್ಟಾರ್ ನಟಿ ರಿಷಿಕಾ ಸಿಂಗ್ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗುತ್ತಿದ್ದಾರೆ. ಸುಮಾರು 1 ವರ್ಷಗಳಿಂದ ಕನ್ನಡ ಇಂಡಸ್ಟ್ರಿಯಿಂದ ಕಣ್ಮರೆಯಾದ ರಿಷಿಕಾ ಅವರು ಇದೀಗ ಮತ್ತೆ ಕಾಣಿಸಿಕೊಂಡಿದ್ದಾರೆ. ಜೊತೆಗೆ ರಿಷಿಕಾ ಮುಖ ಕೂಡ ಸಾಕಷ್ಟು ಬದಲಾವಣೆಯಾಗಿದೆ. ರಿಷಿಕಾ ಅವರು ಕನ್ನಡದ ದೊಡ್ಡ ದೊಡ್ಡ ಸ್ಟಾರ್ ನಟರ ಜೊತೆ ಅಭಿನಯಿಸಿ ಸೈ ಎನಿಸಿಕೊಂಡ ನಟಿ. ಜೊತೆಗೆ ಕನ್ನಡದ ಸೂಪರ್ ಸ್ಟಾರ್ ನಟ ಆದಿತ್ಯ ಅವರ ಸ್ವಂತ ತಂಗಿ ಈ ರಿಷಿಕಾ. ಇದೀಗ ರಿಷಿಕಾ ಪರಿಸ್ಥಿತಿ ನೋಡಿ ಕಂಗಾಲಾಗಿದೆ ಕರುನಾಡು. ಕೊರೋನಾ ಸಮಯದಲ್ಲಿ ರಿಷಿಕಾ ಅವರು ತನ್ನ ಫ್ಯಾಮಿಲಿ ಜೊತೆ ರೆಸಾರ್ಟ್ ಒಂದರಲ್ಲಿ ಭರ್ಜರಿಯಾಗಿ ಎಂಜಾಯ್ ಮಾಡುತ್ತಿದ್ದರು. ಈ ವೇಳೆ ರಿಷಿಕಾ ಅವರಿಗೆ ಬೆಳಗಿನ ಜಾವ 3 ಗಂಟೆಯ ಸಮಯದಲ್ಲಿ ಶೂಟಿಂಗ್ ಇದೆ ಬೇಗ ಬನ್ನಿ ಎಂಬ ದೂರವಾಣಿ ಕರೆ ಬರುತ್ತದೆ. ರಾತ್ರಿ ಪೂರ್ತಿ ಪಾರ್ಟಿ ಮಾಡಿ ಸರಿಯಾಗಿ ನಿದ್ದೆ ಮಾಡದೆ ಕಾರು ಹತ್ತಿ ಪ್ರಯಾಣ ಮಾಡುತ್ತಾರೆ. ನಟಿ ರಿಷಿಕಾ ಸಿಂಗ್ ಅವರು ಕಾರನ್ನು ಸ್ನೇಹಿತೊಬ್ಬ ನಿದ್ದೆ ಕಣ್ಣಿನಲ್ಲಿ ಚಲಿಸಿದ್ದಾರೆ. ಈ ವೇಳೆ ಅತಿಯಾದ ವೇಗದಿಂದ ರಿಷಿಕಾ ಅವರ ಕಾರು ಅಪಘಾತಕ್ಕೆ ಒಳಗಾಗಿ ದೊಡ್ಡ ಅನಾಹುತ ಸಂಭವಿಸುತ್ತದೆ. ಅಪಘಾತವಾದ ಬಳಿಕ ರಿಷಿಕಾ ಅವರಿಗೆ ಅತಿಯಾದ ಪೆಟ್ಟು ಬಿದ್ದು ಗಂಭೀರ ಗಾಯವಾಗುತ್ತದೆ. ಜೊತೆಗೆ ದೇಹದ ಎಲ್ಲ ಭಾಗಕ್ಕೆ ಬಲವಾದ ಪೆಟ್ಟು ಬಿದ್ದು ಕೋಮಕ್ಕೆ ಜಾರುತ್ತಾರೆ. ಜೊತೆಗೆ ತಮ್ಮ ಮುದ್ದಾದ ಮುಖ ಕೂಡ ಸಾಕಷ್ಟು ಬದಲಾವಣೆಯಾಗುತ್ತದೆ. ಇದೀಗ 1 ವರ್ಷಗಳ ಬಳಿಕ 90% ರಿಕವರ್ ಆಗಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.